ರಂಜಾನ್ ಜೊತೆಗೆ ಇನ್ನೊಂದು ಸಾಂಗ್ ಕೂಡ ರಿಲೀಸ್ ಆಗಿದೆ ಹೋರಾಟ ಹಾ ಹೌದು ನೋಡಿ ಅದೇ ಏನಾಗುತ್ತೆ ರಂಜಾನ್ ಇಂಟ್ರೊಡಕ್ಷನ್ ಗೀತೆಯಾಗ ಅದು ಬಂತು ಹೋರಾಟ ಅಂದ್ರೆ ರಂಜಾನ್ ನೆಲ ಕಳ್ಕೊಂಡು ಬೀದಿಗೆ ಬೀಳೋ ಸಂದರ್ಭದಲ್ಲಿ ಏನೋ ಬೇಕು ಶುರು ಆಯ್ತು ಮತ್ತೆ ರಂಜಾನ್ ಭೂಮಿ ಕಳ್ಕೊಳ್ತಾ ಇದ್ದಾನೆ ತನ್ನ ಅಳಲು ಹೇಳ್ಕೊಳ್ತಾ ಇದ್ದಾನೆ ಅದನ್ನು ಹೇಳು ಆ ಅಳಲನ್ನು ವಿಜೃಂಭಿಸ್ಬೇಕಲ್ಲ ಅದು ಯೋಚನೆ ಮಾಡಿದಾಗ ಹೋರಾಟವೇ ಜೀವನ ಅನ್ನೋದು ಬಂತು ಈ ಹೋರಾಟ ಜೀವನನೇ ಒಂದು ಹೋರಾಟ ಬದುಕಿಗಾಗಿ ಬಡಿದಾಟ ಕಾಸಿಗಾಗಿ ಕಾದಾಟ ಹೋರಾಟವೇ ಜೀವನ ಅನ್ನೋ ತರ ಏನೋ ಬರ್ತದ ಅದು ಶಶಾಂಕ್ ಸೇಸಗಿರಿ ಅವರು ಹಾಡಿದ್ದಾರೆ ಈ ಗೀತೆನ ತುಂಬಾ ಅದು ಚೆನ್ನಾಗಿ ಬಂದಿದೆ ಎ ಟು ಮ್ಯೂಸಿಕ್ ನಲ್ಲಿ ಈಗ ಲಕ್ಷಾವಧಿ ಜನ ಈ ಎರಡು ಗೀತೆಗಳನ್ನ ನೋಡಿದ್ದಾರೆ ಅಂತಕ್ಕಂಥದ್ದು ಇದರಲ್ಲಿ ನಾನು ಉಳ್ಳವರು ಮತ್ತು ಇಲ್ಲದವರು ಕಂಪ್ಯಾರಿಸಮ್ ಮಾಡಿ ಆ ಗೀತೆಯನ್ನ ಮಾಡಿರುವಂತಹದ್ದು ಉಳ್ಳವರು ಶಿವಾಲಯ ಮಾಡುವರು ನಾನೇನು ಮಾಡುವೆ ಬಡವನಯ್ಯ ಅಂತ ಏನು ಬಸವಣ್ಣನ ಮಾತಿದೆ ಹಾಗೆ ಇಲ್ಲಿ ಉಳ್ಳವರು ಮತ್ತು ಇಲ್ಲದವರ ಹೋರಾಟನೂ ಕೂಡ ರಂಜಾನೆ ರಂಜಾನು ಕೂಡ ಉಳ್ಳವರು ಇಲ್ಲದವರ ಹೋರಾಟ ಇಲ್ಲದ ರೈತರು ಮತ್ತು ಉಳ್ಳವರ ಸ್ಥಿತಿವಂತರ ಮಧ್ಯೆನೇ ಹೋರಾಟ ಇರತಕ್ಕಂಥ ಅದು ಆ ಉಳ್ಳವರು ಇಲ್ಲದವರನ್ನು ಕಟ್ಟಿಕೊಡೋದಕ್ಕೆ ಈ ಗೀತೆಯನ್ನು ನಾನು ಮಾಡೋಕ್ಕೆ ಪ್ರಯತ್ನ ಪಟ್ಟೆ ಏಪ್ರಿಲ್ ಇಪ್ಪತ್ತೊಂದಕ್ಕೆ ಪ್ಲಾನ್ ಮಾಡ್ತಾ ಇದ್ದೀವಿ ಏಪ್ರಿಲ್ ಇಪ್ಪತ್ತೊಂದಕ್ಕೆ ರಂಜಾನ್ ಇದೆ ನಮ್ಮ ಉದ್ದೇಶ ಅಂದರೆ ಒಂದು ಪವಿತ್ರವಾದ ಮಾಸ ಅನ್ನತಕ್ಕಂಥದ್ದು ಇಸ್ಲಾಂ ಧರ್ಮೀಯರಿಗೆ ಆ ಕಾರಣಕ್ಕಾಗಿ ಆ ಈ ಥರದ ಒಂದು ಟೈಟಲ್ ಇರೋ ಸಿನಿಮಾ ಈ ಸಂದರ್ಭಕ್ಕೆ ಬಂದರೇ ಚೆನ್ನಾಗಿ ಅಂಥೇಳಿ ನಾವು ಕೆಲಸ ಮಾಡಿಕೊಂಡು ಸಿನಿಮಾ ಟೀಮ್ನವರೆಲ್ಲ ನಮ್ಮ ನಿರ್ಮಾಪಕರು ಮಡಿವಾಳಪ್ಪ ಗೋಗಿ ಅಂತ ಅವರೆಲ್ಲ ಸೇರಿ ಈ ಇಪ್ಪತ್ತೊಂದಕ್ಕೆ ನಾಡಿನಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಎಲ್ಲ ಕೆಲವು ತಾಲೂಕು ಕೇಂದ್ರಗಳಲ್ಲಿ ಅಂದಾಜು ಐವತ್ತರಿಂದ ಎಪ್ಪತ್ತೈದು ಥಿಯೇಟರ್ಗಳಲ್ಲಿ ಒಂದು ಶೋಗಳನ್ನು ಮಾತ್ರ ಬಿಡುಗಡೆ ಮಾಡ್ತಾ ಇದ್ದೀವಿ ಎಲ್ಲ ಒಂದು ಶೋಗಳು ಎಲ್ಲ ಕಡೆ ಆತು ಆತ ಸಂಗಮೇಶ್ ಒಂದು ಬೇಸಿಕ್ ಆದಂತಹ ಒಂದು ಪ್ರಶ್ನೆ ಮೂಡೋದು ಅಂತ ಸಂಗಮೇಶ್ ಉಪಾಸೆ ಅವರು ರಂಜಾನ್ ಚಿತ್ರವನ್ನ ಮಾಡ್ತಾ ಇದ್ರೆ ಅದು ಇಸ್ಲಾಂ ಧರ್ಮದ ಒಂದು ತತ್ವಗಳನ್ನ ಇಟ್ಕೊಂಡು ಜೊತೆಗೆ ಈ ಹೋರಾಟದ ಮಾಡಿದ್ದಾರೆ ಯಾವುದೇ ರೀತಿ ಅಡೆತಡೆ ನಿಮಗೆ ಆರಂಭದಲ್ಲೇ ಬರ್ಲಿಲ್ವಾ ಯಾಕೆ ಸಂಗಮೇಶ್ವರ ಈ ತರದ್ ಮಾಡ್ತಾ ಇದ್ರೆ ಅದು ಈ ಕಾಲಘಟ್ಟದಲ್ಲಿ ಧರ್ಮದಂಗಲ್ಗಳನ್ನ ಈ ತರದ ಪ್ರಯತ್ನ ಮಾಡುವಾಗ ಯಾರು ಹಿಂದೆಯಿಂದ ಯಾರು ಇಲ್ಲ ಹೇಳಿದ್ದಾರೆ ಸಾಕಷ್ಟು ಜನ ಹೇಳಿದ್ದಾರೆ ಈ ಈ ಕಾಲಘಟ್ಟಕ್ಕೆ ಈ ಸಂದರ್ಭಕ್ಕೆ ಈ ವಿಷಯನ ಇಟ್ಟುಕೊಂಡು ನೀನ್ ಯಾಕೆ ಮಾಡ್ತಿ ಅಂತಾನೆ ನನಗೆ ಕೇಳಿದ್ದಾರೆ ಆದ್ರೆ ನಾನು ಯಾವುದೇ ಕಾಲಘಟ್ಟ ಯಾವುದೇ ವ್ಯವಸ್ಥೆಗಳನ್ನ ಆ ಪರಿಗಣಿಸ್ಕೊಂಡು ಜೀವನ ಮಾಡುವಂಥವನ್ನಲ್ಲ ಆಮೇಲೆ ನಾನು ನಿರಂತರ ಏನದು ಜಂಗಮ ರೂಪಿ ಒಂಥರ ಬದಲಾವಣೆಗೆ ಒಪ್ಕೊಳ್ಳುವಂಥವನು ಒಪ್ಕೊಳ್ಳುವಂಥವನು ಆಮೇಲೆ ಚಾಲೆಂಜಸ್ಗಳನ್ನು ಎದುರಿಸುವಂಥವನು ಚಾಲೆಂಜಸ್ಗಳನ್ನು ಎದುರ ಹಾಕ್ಕೊಳ್ಳುವಂಥವನು ಐ ಆಮ್ ವೆರಿ ಹೈಲಿ ಸೀಕರ್ ಹಂಗಾಗಿ ನನಗೆ ದೇವರುಗಳ ಎಚ್ಚರಿಕೆ ಅಂತ ಪುಸ್ತಕ ಬಿಡುಗಡೆ ಇಪ್ಪತ್ತೊಂದು ವರ್ಷದ ಮೇಲೆ ಬಿಡುಗಡೆ ಆಗಿರೋದು ಅದು ಅದು ಕೂಡ ಭಾಳ ಸೂಕ್ಷ್ಮವಾಗಿತ್ತು ಅದನ್ನು ಕಲಾತ್ಮಕಗೊಳಿಸಿ ಮೂಢನಂಬಿಕೆಗಳ ಮೇಲೆ ನಾನು ಭಾಳ ಅದ್ಭುತವಾದ ಕಾನ್ಸೆಪ್ಟ್ ಅದು ಕೂಡ ಕೆಲವರು ಯಾರೋ ಸಿನಿಮಾ ಮಾಡ್ತೀನಿ ಅಂತ ಬಂದಿದ್ದಾರೆ ಅದು ಮಾ ಗೊತ್ತಿಲ್ಲ ಯಾರೋ ಅದು ಇಷ್ಟಪಟ್ಟಂಥವ್ರು ಅಂದರೆ ಆ ಸಿ ನಾಟಕ ಹೊರಗೆ ಬರಬೇಕಾದರೂ ಕೂಡ ಒಂದಷ್ಟು ಸೂಕ್ಷ್ಮಗಳಿರೋದ್ರಿಂದ ಹಿರಿಯರಾದಂಥವ್ರು ಬಹಳ ಜನ ನನಗೆ ಮಾರ್ಗದ ದೊಡ್ಡ ದೊಡ್ಡ ಲೇಖಕರುಗಳು ದೊಡ್ಡ ದೊಡ್ಡ ಲೇಖಕರುಗಳು ನಮ್ಮ ಬಹಳ ಜನಗಳು ನಮ್ಮ ರಂಗ ನಿರ್ದೇಶಕ ಬಸವಲಿಂಗಯ್ಯ ಅಂತ ಆಗಿರ್ಬೋದು ನಮ್ಮ ಸುರೇಶ್ ಅವರಾಗಿರ್ಬೋದು ಎಚ್ ಜಿ ಸಿದ್ದರಾಮಯ್ಯ ಅಂತವರಾಗಿರ್ಬೋದು ಈ ಥರದವ್ರು ನಮ್ಮ ರಾಜಶೇಖರ್ ಹತ್ತುಗುಂದಿ ಅಂತವರು ಈ ಥರದವರೆಲ್ಲ ನನಗೆ ಒಳ್ಳೆ ಸಾಹಿತ್ಯ ಬಳಗ ಇದೆಯಲ್ಲ ಗುಡಿಹಳ್ಳಿ ಇವರು ಗುಡಿಹಳ್ಳಿ ಆಗಿರ್ಬೋದು ಆರ್ಜಿಹಳ್ಳಿಯಾಗಿ ಈ ಥರದವರು ಯಾಕೆ ರೀತಿ ಎಲ್ಲ ಮೈ ಮೇಲೆ ತೊಳ್ತೀರಿ ನೀವು ಅಂತ ಆದರೆ ಇಲ್ಲ ಸತ್ಯಗಳನ್ನು ಹೇಳಬೇಕು ಅಂತಲೇ ನಾನು ಆ ಥರದ ಪ್ರಯತ್ನ ಅದೇ ಅರ್ಥದಲ್ಲಿನೇ ಇವತ್ತು ಕೂಡ ನಾವು ಏನು ಇದೆಲ್ಲವೂ ನೋಡ್ತೀವಲ್ಲ ಸಮಾಜದಲ್ಲಿ ಧರ್ಮ ದಂಗಲ್ಗಳು ನೋಡ್ತೀವಿ ಜಾತಿಗಳ ಮೇಲು ಕೀಳುಗಳು ಇದೆಲ್ಲವೂ ನೋಡಿದಾಗ ನಾನು ಅಧಿಕಾರಿ ಅನ್ನೋದು ಒಂದು ಉಪ ಉಪಜೀವನದ ಭಾಗ ನನ್ನ ತಿಂಗಳಿಗೆ ಸಂಬಳ ನನ್ನ ಹೆಂಡತಿ ಮಕ್ಕಳು ನನ್ನ ಮನೇಲಿ ಲೋನ್ ಕಟ್ಟೋದಕ್ಕೆ ನನ್ನ ಜೀವನ ನಿರ್ವಹಣೆಗೆ ಅದೊಂದು ಉಪಜೀವನೇ ಹೊರತು ಆದರೆ ನನ್ನ ಎಲ್ಲ ಭಾವನೆಗಳನ್ನು ನನ್ನ ಎಲ್ಲ ಅನಿಸಿಕೆಗಳನ್ನು ನಾನು ಬರೆದುಕೊಟ್ಟಿಲ್ಲ ಯಾರಿಗೂ ಕೂಡ ಹಾಗಾಗಿ ಈ ಈ ಸೃಜನಶೀಲತೆ ಅನ್ನೋದಿದೆಯಲ್ಲ ಈ ಅಭಿವ್ಯಕ್ತಿ ಅನ್ನೋದಿದೆಯಲ್ಲ ಅದು ನನ್ನ ಸ್ವಂತವಾಗಿರ್ತಕ್ಕಂಥದ್ದು ಮತ್ತು ಕಾನೂನಲ್ಲಿ ಅವಕಾಶ ಇರತಕ್ಕಂಥದ್ದು ಮತ್ತು ಸಂವಿಧಾನದಲ್ಲಿಯೂ ಕೂಡ ಅವಕಾಶ ಇರತಕ್ಕಂಥದ್ದು ಹಾಗಾಗಿ ಆ ಅಭಿವ್ಯಕ್ತಿಯನ್ನು ಹತ್ತಿ ಹತ್ತಿಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅದು ಯಾವುದೇ ಆಗಿರ್ಬೋದು ಇವತ್ತು ಇಸ್ಲಾಂ ಧರ್ಮದ್ದು ಮಾಡಿರ್ದೀನಿ ಅಂತಂದ್ರೆ ನಾಳೆ ಇನ್ನೊಂದು ನಾನು ಯಾವುದೋ ಧರ್ಮದ ಬಗ್ಗೆನೂ ಮಾಡ್ಬೋದು ಅಥವಾ ಯಾವುದೇ ವ್ಯಕ್ತಿಗಳ ಬಗ್ಗೆ ಮಾಡ್ಬೋದು ಕಲೆಗೆ ಯಾವುದೇ ಜಾತಿ ಮತ ಪಂಥಗಳ ಇತಿಮಿತಿಗಳಿಲ್ಲ ಆದರೆ ಈ ಥರದ ಆಯ್ಕೆ ಬಂದಾಗ ಪ್ರಶ್ನೆ ಮಾಡಿದ್ದು ನಿಜ ಆದರೆ ನಾನು ಒಂದು ವಿಷಯದ ಪರವಾಗಿರತಕ್ಕಂಥವನು ಮತ್ತು ಹಸಿವ ಇದು ಮನುಕುಲದ ಹಸಿವು ಇದು ಕೇವಲ ಮುಸಲ್ಮಾನರ ಹಸಿವಲ್ಲ ಹಿಂದೂ ಧರ್ಮೀಯರ ಹಸಿವಲ್ಲ ಅಥವಾ ಯಾವುದೇ ಜಾತಿ ಧರ್ಮದವ್ರ ಹಸಿವಲ್ಲ ಇದು ಮನುಕುಲದ ಹಸಿವಾಗಿರೋದ್ರಿಂದ ಆ ಫಕೀರ್ ಮೊಹಮ್ಮದ್ ಕಟ್ಪಾಡಿಯವರ ಹಸಿವೇ ಸಂಗಮೇಶ್ ಉಪಾಧ್ಯ ಹಸಿವ ಆಗಿರೋದ್ರಿಂದ ಆ ಕಾರಣಕ್ಕಾಗಿ ಈ ಥರದ ವಿಷಯವನ್ನು ನಾನು ಧೈರ್ಯವಾಗಿ ನಮ್ಮ ನಿರ್ದೇಶಕರು ಸಮಾನ ಮನಸ್ಕ ನಿರ್ದೇಶಕರಾಗಿರೋದ್ರಿಂದ ಆ ಥರ ಪಾತ್ರ ಮಾಡ್ತೀನಿ ನಾನು ಗೋವಿಂದ ಎಷ್ಟು ಮುಖ್ಯನೋ ರಂಜಾನು ಅಷ್ಟೇ ಮುಖ್ಯ ಅಂತ ಯಾಕಂದ್ರೆ ನಾನು ಈಗಾಗಲೇ ಗೋವಿಂದನ ಪಾತ್ರ ಮಾಡಿ ಜನಪ್ರಿಯ ಆಗಿರ್ತಕ್ಕಂಥ ಒಬ್ಬ ನಟ ನಾನು ಹಾಗಾಗಿ ಆ ಪಾತ್ರಕ್ಕೆ ಒಂದು ಪರ್ಯಾಯ ಪಾತ್ರ ಬೇಕು ಅಂತಕ್ಕಂಥದ್ದು ಆ ಪಾತ್ರ ರಂಜಾನ್ ಯಾಕೆ ಆಗಬಾರ್ದು ಅಂತ ಆಗಿರೋದು ಇವತ್ತು ರಂಜಾನ್ ಗೋವಿಂದ ಇವತ್ತು ರಂಜಾನ್ ಆಗಿ ಪರಿವರ್ತನೆ ಆಗಿಬಿಟ್ಟಿದ್ದಾನೆ ಭಾಳ ಜನಗಳಿಗೆ ಆ ಪಾತ್ರ ನೋಡಿದಾಗ ನನಗೆ ಒಂಡರ್ ನಮಗೆ ಒಂಡರ್ ಅನ್ಸಿರೋದು ಈ ಥರದ ಪಾತ್ರ ಹೇಗೆ ಮಾಡಿದೀವಿ ಅಂತ ಇವನ್ ಲೇಖಕರು ಕೂಡ ಮನೆ ಪ್ರೆಸ್ ಮೀಟಲ್ಲಿ ಹೇಳಿದ್ರು ಒಬ್ಬ ಕೇರಳ ನಟ ಒಬ್ಬ ಸ್ಟಾರ್ ನಟ ಈ ಕತೆ ಕೇಳಿದ್ರು ನಾವು ಅವ್ರಿಗೆ ಕೊಡಲಿಲ್ಲ ನಾನು ಕೊಡೋ ಮನಸ್ಸು ಆಗಲಿಲ್ಲ ಆದರೆ ಇವತ್ತು ಆ ಕಥೆಯನ್ನು ಇವರು ಅಂದರೆ ಈ ಟೀಮ್ನವ್ರು ಭಾಳ ಅದ್ಭುತವಾಗಿ ಮಾಡಿದ್ದಾರೆ ನನಗೆ ಖುಷಿಯಾಗಿದೆ ಅಂತ ಅಂದರೆ ಒಬ್ಬರು ಲೇಖಕರು ಆ ಮಾತು ಹೇಳಬೇಕು ಅಂದಾಗ ಆ ಪಾತ್ರ ಎಷ್ಟು ಸಾರ್ಥಕ ಫಸ್ಟ್ ಕಾಪಿ ಬಂದಾಗ ನಾನು ನನ್ನ ಹೆಂಡತಿ ಮಗಳು ನಮ್ಮ ಕುಟುಂಬಸ್ಥರೆಲ್ಲ ನೋಡಿ ರಾತ್ರಿ ಎಲ್ಲ ನಾವೇ ಕಣ್ಣಲ್ಲಿ ನೀರು ಹಾಕಿರೋದು ಅಯ್ಯೋ ರಂಜಾನ್ ಏನಪ್ಪ ಈ ತರ ಕಣ್ಣಿಗೆ ನೀರು ಅಂದ್ರೆ ನಾನು ನಗಸದಂತ ನಟ ನನ್ನ ನನ್ನಲ್ಲಿ ಕಣ್ಣಿಗೆ ನೀರು ಎಂದೂ ಬಂದಿಲ್ಲ ಆದ್ರೆ ಇವತ್ತು ಗೋವಿಂದ ಗೋವಿಂದ ಅಂತಲೇ ಹೇಳಬೇಕು ಅಥವಾ ಗೋವಿಂದ ಅರಿಯ ಸಂಗಮೇಶ್ ಉಪಾಶೆ ಇವತ್ತು ಸಿನಿಮಾ ನೋಡಿ ಎದ್ದು ಬರುವಾಗ ಒಂದು ಅಂಚು ಕಣ್ಣಲ್ಲಿ ಎಂಥ ಕಠೋರ ವ್ಯಕ್ತಿಗೂ ಒಂದು ಕಣ್ಣು ಒಂದು ಹನಿ ನೀರು ಬರೋ ಥರ ನೀರು ಬರೋದು ಅಂತಂದರೆ ನಮ್ಮ ಆತ್ಮಸಾಕ್ಷಿಯನ್ನು ಮುಟ್ಟಿ ನೋಡಿಕೊಳ್ಳುವಂಥದ್ದು ನಮ್ಮ ಮನಸ್ಸನ್ನು ಕಲಿಸ್ಕೊಳ್ಳುವಂಥದ್ದು ಅಥವಾ ನಮ್ಮ ನಮ್ಮ ಪಾಲಿಗೆ ನಾವು ಅಪ್ಡೇಟ್ ಆಗುವಂಥದ್ದು ಅಥವಾ ನಮ್ಮ ಪಾಲಿಗೆ ನಾವು ಪರಿವರ್ತನೆ ಆಗುವಂಥದ್ದು